ಬಿ ಜೆ ಪಿ ಉತ್ಸಾಹ ಹೆಚ್ಚಿಸಿತ ಮಹಾಸಮೀಕ್ಷೆ ಸೀಟು ಕಡಿಮೆ ಆದರೂ ಕಮಲ ಪಡೆ ಕಿಲಕಿಲ ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿಗೆ ಎಷ್ಟು ಸ್ಥಾನ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ವಿಧಾನಸಭಾ ಚುನಾವಣೆಯಲ್ಲಿ ಹೇಳ ಹೆಸರಿಲ್ಲದಂತಾದಂತಹ ಬಿ ಜೆ ಪಿ ಪಕ್ಷ ಒಂದಷ್ಟು ಖುಷಿ ಪಡ್ಬೋದು ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಸೀಟೇನೋ ಕಡಿಮೆ ಆಗುತ್ತೆ ಹಂಗನ್ಬಿಟ್ಟು ಪಾತಾಳಕ್ಕೆ ಖುಷಿಯಲ್ಲ ಲೋಕಸಭಾ ಚುನಾವಣೆಯಲ್ಲಿ ಇದು ಸಮೀಕ್ಷೆಗಳು ನೀಡ್ತಿರುವಂಥ ವರದಿ ಹೌದು ವೀಕ್ಷಕರೇ ಇತ್ತೀಚಿಗಷ್ಟೇ ಸಾಕಷ್ಟು ಸಮೀಕ್ಷೆಗಳು ಪ್ರೆಸೆಂಟ್ ಟ್ರೆಂಡ್ ಈಗ ಎಲೆಕ್ಷನ್ ನಡೆದರೆ ಏನಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇಡೀ ದೇಶವನ್ನು ತೆಗೆದುಕೊಂಡಾಗ ಬಿ ಜೆ ಪಿಗೆ ಅದರಲ್ಲೂ ಎನ್ ಡಿ ಎಗೆ ಖುಷಿ ಪಡೋ ವಿಚಾರ ಇದೆ ಇಂಡಿಯಾ ಮೈತ್ರಿಕೂಟ ದಿನದಿಂದ ದಿನಕ್ಕೆ ಸಭೆಯಿಂದ ಸಭೆಗೆ ತನ್ನದೇ ಆದ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ ಆದರೆ ಪ್ರೆಸೆಂಟ್ ಟ್ರೆಂಡ್ನಲ್ಲಿ ಇಂಡಿಯಾ ಮೈತ್ರಿಕೂಟ ಎನ್ ಡಿ ಎಗಿಂತ ಸಾಕಷ್ಟು ಹಿಂದೆ ಇದೆ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅದರಲ್ಲೂ ಬಿ ಜೆ ಪಿಯ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂದರೆ ಬರಬಹುದಾದಷ್ಟು ಸ್ಥಾನಗಳನ್ನು ಗೆಲ್ಲುವ ಚಾನ್ಸಸ್ ಇದೆ ಅನ್ನೋದನ್ನು ಸರ್ವೆ ಹೇಳ್ತಾ ಇದೆ ಇದೀಗ ಲೋಕಸಭಾ ಎಲೆಕ್ಷನ್ಗೆ ಜನಮತ್ ಪೋಲ್ ಕೂಡ ಹೊರಬಿದ್ದಿದ್ದು ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಬಿ ಜೆ ಪಿ ಖುಷಿ ಪಡುವಂಥ ವಿಚಾರ ಕಾಂಗ್ರೆಸ್ಗೆಷ್ಟು ಜೆ ಡಿ ಎಸ್ಗೆಷ್ಟು ಒಟ್ಟಾರೆ ಏನು ಲೆಕ್ಕಾಚಾರ ಇದನ್ನೆಲ್ಲ ಹೇಳಿಲ್ಲ ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಹದಿನೈದರಿಂದ ಹದಿನೇಳು ಸ್ಥಾನಗಳನ್ನು ಗೆಲ್ಲುತ್ತೆ ಇದನ್ನು ಜನಮತ ಲೋಕಸ ಜನಮತ ಸರ್ವೆ ಕೊಟ್ಟಿರುವಂತಹ ಜನಮತ ಪೋಲ್ಸ್ ಕೊಟ್ಟಿರುವಂಥ ಸರ್ವೆ ಹದಿನೈದರಿಂದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ತು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಅತಿ ದೊಡ್ಡ ಗೆಲುವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಈಗಿನಂತೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಅವಾಗ ಇದ್ದಿದ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಷ್ಟಾದರೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅಲೆ ಸುನಾಮಿ ಆಗಿತ್ತು ಕರ್ನಾಟಕದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದರೆ ಇನ್ನುಳಿದ ಮೂರು ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ಸು ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಪ್ರಜ್ವಲ್ ರೇವಣ್ಣ ಹಾಸನ ಅದು ಈಗ ಅನರ್ಹವಾಗಿದೆ ಇನ್ನೊಂದು ಮಂಡ್ಯದಲ್ಲಿ ಸ್ವಾಭಿಮಾನಿ ಹೆಸರಲ್ಲಿ ಸುಮಲತಾ ಅವರು ಆದರೆ ಈಗ ಸದ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸ್ಥಾನಗಳಲ್ಲಿ ಪ್ರಚಂಡ ಗೆಲುವು ಗ್ಯಾರಂಟಿ ಲೆಕ್ಕಾಚಾರಗಳು ಆದರೆ ಕಾಂಗ್ರೆಸ್ಗೊಂಚೂರು ಎಡವಟಾಗ್ತಿರೋದು ಸದ್ಯ ಪ್ರೆಸೆಂಟು ಕಾವೇರಿ ಇಶ್ಯೂ ಟೈಮ್ ಇನ್ನೂ ಇದೆ ಏಳೆಂಟು ತಿಂಗಳು ಇದೆ ಹೀಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲೆ ಜೋರಾಗಿದೆ ಇಷ್ಟಾದರೂ ಕೂಡ ಬಿ ಜೆ ಪಿ ತಲೆ ಕೆಟ್ಟಿಕೊಳ್ಳೋ ಅವಶ್ಯಕತೆ ಇಲ್ಲ ಇಪ್ಪತ್ತೈದು ಲಾಸ್ಟ್ ಟೈಮ್ ಇತ್ತು ಅಷ್ಟು ಬರೋದು ಅಸಾಧ್ಯ ಬರೆದಿಟ್ಕೊಳ್ಳಿ ಅಸಾಧ್ಯ ಆದರೆ ಹದಿನೈದರಿಂದ ಹದಿನೇಳು ಸ್ಥಾನವನ್ನು ಗೆದ್ದೇ ಗೆಲ್ತಾರೆ ಅಂತ ಜನಮತ ಪೋಲ್ಸ್ ಕೊಟ್ಟಿದೆ ಇದು ಕರ್ನಾಟಕದ ಮಟ್ಟಿಗೆ ಬಿ ಜೆ ಪಿಗರು ಖುಷಿ ಪಡುವಂಥ ವಿಚಾರ ಏನು ಬಿ ಜೆ ಪಿ ಇಪ್ಪತ್ತೈದು ಇದ್ದಾಗ ಕಾಂಗ್ರೆಸ್ ಒಂದೇ ಇತ್ತು ಹಂಗನ್ಬಿಟ್ಟು ಕಾಂಗ್ರೆಸ್ ಇಪ್ಪತ್ತೈದು ಗೆದ್ದು ಬಿ ಜೆ ಪಿ ಒಂದೇ ಆಗುತ್ತೆ ಅನ್ನೋಕ್ಕಾಗಲ್ಲ ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇರೋದರಿಂದ ನಾಲ್ಕೇ ಕ್ಷೇತ್ರ ಅನ್ಕೊಳ್ಳೋಣ ನಾಲ್ಕು ಕ್ಷೇತ್ರನ ಬಿಟ್ಕೊಟ್ರು ಜೆ ಡಿ ಎಸ್ಗೆ ಬಟ್ ಓಲಿ ಐದು ಕ್ಷೇತ್ರ ಐದು ಕ್ಷೇತ್ರನ ಬಿಟ್ಕೊಟ್ರು ಇಪ್ಪತ್ತ ಮೂರರಲ್ಲಿ ಹದಿನೈದರಿಂದ ಹದಿನೇಳು ಸ್ಥಾನವನ್ನು ಬಿ ಜೆ ಪಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಜನಮತ್ ಪೋಲ್ಸ್ ಹೇಳಿದೆ ಜನಮತ್ ಪೋಲ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾರೆ ಬಿ ಜೆ ಪಿ ಇನ್ನೂರ ಎಪ್ಪತ್ತೈದರಿಂದ ಇನ್ನೂರ ಎಪ್ಪತ್ತೆಂಟು ಸ್ಥಾನಗಳನ್ನು ಬರೀ ಬಿ ಜೆ ಪಿ ಎನ್ ಡಿ ಎ ಅಲ್ಲ ಬರೀ ಬಿ ಜೆ ಪಿ ಇನ್ನು ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟ ಅಲ್ಲ ಬರೀ ಕಾಂಗ್ರೆಸ್ ಅರವತ್ತಾರರಿಂದ ಅರವತ್ತೆಂಟು ಮಾತ್ರ ಈ ಜನಮತ್ ಲೋಕ್ ಪೋಲ್ಸ್ ಪ್ರಕಾರ ಜನಮತ ಪೋಲ್ಸ್ ಪ್ರಕಾರ ಖಂಡಿತವಾಗಲೂ ಕೂಡ ಕಾಂಗ್ರೆಸ್ಗೆ ಮತ್ತೆ ಹಿನ್ನಡೆ ಇಂಡಿಯಾ ಮೈತ್ರಿಕೂಟ ಎಲ್ಲ ಬರೀ ಕಾಂಗ್ರೆಸ್ ಮಾತ್ರ ಬಿಹಾರದಲ್ಲಿ ಬಿ ಜೆ ಪಿ ಹದಿನೈದರಿಂದ ಹದಿನೇಳು ಸ್ಥಾನ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸ್ಥಾನ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿಗೆ ಹದಿನೈದರಿಂದ ಹದಿನೇಳು ಸ್ಥಾನ ಇಂಡಿಯಾ ಮೈತ್ರಿಕೂಟಕ್ಕೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಸ್ಥಾನ ಹರಿಯಾಣದಲ್ಲಿ ಬಿ ಜೆ ಪಿಗೆ ಐದರಿಂದ ಆರು ಸ್ಥಾನ ಕಾಂಗ್ರೆಸ್ಗೆ ನಾಲ್ಕರಿಂದ ಐದು ಸ್ಥಾನ ತೆಲಂಗಾಣದಲ್ಲಿ ಬಿ ಜೆ ಪಿ ಮೂರರಿಂದ ನಾಲ್ಕು ಬಿ ಆರ್ ಎಸ್ ಐದರಿಂದ ಆರು ಕಾಂಗ್ರೆಸ್ ಎರಡರಿಂದ ಮೂರು ಇನ್ನು ಕರ್ನಾಟಕದಲ್ಲಿ ಬಿ ಜೆ ಪಿ ಹದಿನೈದರಿಂದ ಹದಿನೇಳು ಆದರೆ ಈ ಜನಮದ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಜೆ ಡಿ ಎಷ್ಟು ಕೊಟ್ಟಿಲ್ಲ ಅದು ಯಾಕೆ ಕೊಟ್ಟಿಲ್ವೋ ಏನೋ ಅಥವಾ ಮತ್ತೊಂದು ಸರ್ವೆ ಬರಲೂಬಹುದು ಆದರೆ ಸದ್ಯದ ಟ್ರೆಂಡಿನ ಪ್ರಕಾರ ಬಿ ಜೆ ಪಿ ತುಂಬ ನಿರಾಶೆ ಹೊಂದುವಂಥ ಪರಿಸ್ಥಿತಿ ಏನೂ ಇಲ್ಲ ಹಾಗನ್ಬಿಟ್ಟು ತುಂಬ ಖುಷಿ ಪಡುವಂಥ ಸನ್ನಿವೇಶವೂ ಇಲ್ಲ ಹದಿನೈದರಿಂದ ಹದಿನೇಳು ಸ್ಥಾನಗಳಲ್ಲಿ ಗೆಲ್ಲಬಹುದು ನಿಜಕ್ಕೂ ಜೆ ಡಿ ಎಸ್ಗೆ ಐದು ಸೀಟನ್ನು ಕೊಟ್ಟು ಇಪ್ಪತ್ತ್ಮೂರು ಬಿ ಜೆ ಪಿ ಅಂದರೆ ಹದಿನೈದು ಹದಿನೇಳು ಗುಡ್ ರಿಸಲ್ಟು ಆದರೆ ಮೈತ್ರಿ ಬಿ ಜೆ ಪಿಗೆ ಪ್ಲಸ್ ಆಗುತ್ತಾ ಜೆ ಡಿ ಎಸ್ಸಿಗೆ ಪ್ಲಸ್ ಆಗುತ್ತಾ ಅಥವಾ ಇವರಿಬ್ಬರ ಲೆಕ್ಕಾಚಾರಗಳು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಮತದಾರರ ಸಮೀಕ್ಷೆ ಮತದಾರರ ಮನದಾಳವನ್ನು ಅಜಗಜಾಂತರ ವ್ಯತ್ಯಾಸಗಳು ಸಾಕಷ್ಟಲ್ಲ ಆಗ್ಬಿಟ್ಟಿದೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲ ಮತದಾರ ಸಮೀಕ್ಷೆಗಳು ಕೂಡ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಎಲ್ಲ ಸರ್ವೆಗಳು ಕೂಡ ಕೊಟ್ಟಿದ್ದು ಇಬ್ಬರು ಕೂಡ ನೂರರ ಆಸುಪಾಸಿಗೆ ಬರ್ಬೋದು ಅಥವಾ ಬಿ ಜೆ ಪಿ ನೂರ್ರ ಹೋಗಿ ನಿಂತ್ಕೋಬೋದು ಸೆಂಚುರಿ ಒಡೆದೇ ಹೊಡಿಬೋದು ಡಬಲ್ ಇಂಜಿನ್ ಸರ್ಕಾರ ಮೋದಿ ಲೆಕ್ಕಾಚಾರ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವ್ರ ಪ್ರಚಾರಕ್ಕೆ ನಿಂತ್ಕೊಂಡ್ರು ಎಲ್ಲವನ್ನು ನೋಡಿದಾಗ ಏನೋ ಆಗ್ಬೋದು ಅಂತ ಆದರೆ ಜನರ ಮನದಾಳದ ತೀರ್ಪು ಬೇರೆಯೇ ಆಗಿತ್ತು ಶತಕದ ಆಸುಪಾಸಲ್ಲಿ ಫಿಫ್ಟಿ ಪ್ಲಸ್ಸು ಅಂದರೆ ಅರವತ್ತಾರಕ್ಕೆ ಔಟ್ ಔಟ್ ಬಿ ಜೆ ಪಿ ಅರೆ ಕಾಂಗ್ರೆಸ್ಸು ನರ್ವಸ್ ನೈಂಟಿಗೆ ನಿಂತ್ಕೊಳ್ಳುತ್ತೆ ಅಂದರೆ ಕ್ಲಿಯರ್ ಸೆಂಚುರಿ ನೂರಾಯಿತು ನೂರ ಆಯಿತು ಮ್ಯಾಜಿಕ್ ನಂಬರು ನೂರ ಮೂವತ್ತೈದು ಈ ಲೆಕ್ಕಾಚಾರಗಳನ್ನು ನೋಡಿದಾಗ ಸರ್ವೆಗಳು ಫಲಿತಾಂಶಕ್ಕೆ ಅಥವಾ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಸಣ್ಣದೊಂದು ಬೂಸ್ಟನ್ನು ಕೊಡ್ಬೋದು ಅದೇ ರಿಸಲ್ಟ್ ಏನು ಬೇಕಾದ್ರಾಗ್ಬೋದು ಈಗ ಜನಮದ ಪೋಲ್ಸೋರು ಹದಿನೈದರಿಂದ ಹದಿನೇಳು ಬಿ ಜೆ ಪಿ ಅಂತವ್ರೆ ಟ್ವೆಂಟಿ ಪ್ಲಸ್ ಆಗ್ಬೋದು ಈಗ ಅವ್ರದೇ ಪ್ರಕಾರ ಹದಿನೈದರಿಂದ ಹದಿನೇಳು ಬಿ ಜೆ ಪಿ ಅಂದರೆ ಹೆಚ್ಚು ಕಡಿಮೆ ಅಷ್ಟೇ ಉಳ್ಕೊಳ್ಳೋದು ಅದರಲ್ಲಿ ಜೆ ಡಿ ಎಸ್ ಗೆಲ್ಲವಾ ಹಂಗಾರೆ ಕಾಂಗ್ರೆಸ್ಸು ಐದರಿಂದ ಎಂಟಕ್ಕೆ ಬಂದು ನಿಂತ್ಕಳುತ್ತಾ ಅಥವಾ ಐದರಿಂದ ಒಂಬತ್ತಕ್ಕೆ ಬಂದು ನಿಂತ್ಕಳತ್ತಾ ಲೆಕ್ಕಾಚಾರ ಉಲ್ಟಾ ಆಗ್ಬೋದು ಅವ್ರು ಬಿ ಜೆ ಪಿಗೆ ಕೊಟ್ಟಿರುವಂಥ ನಂಬರ್ ಕಾಂಗ್ರೆಸ್ಗೆ ಆಗ್ಬೋದು ಜೆ ಡಿ ಎಸ್ಗೆ ಒಂದಿರುವಂಥ ಸ್ಥಾನ ಎರಡಾಗ್ಬೋದು ಅಥವಾ ಮೂರು ಆಗ್ಬೋದು ಏನು ಬೇಕಾದ್ರೆ ಆಗೋದು ಕೊನೆ ಕ್ಷಣದಲ್ಲಿ ದೇವೇಗೌಡರೇ ಕೊನೆ ಕ್ಷಣದ ಚುನಾವಣೆಯನ್ನು ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಲ್ತಾರೆ ಕಾಂಗ್ರೆಸ್ಸಿಗೆ ಕಂಪ್ಲೀಟ್ ಮುಸ್ಲಿಂ ಮತಗಳು ಟರ್ನ್ ಆಗ್ಬೋದಾ ದೇವೇಗೌಡರ ಜಾತ್ಯತೀತವಾದದ ವಿರುದ್ಧವಾಗಿ ಕುಮಾರಸ್ವಾಮಿಯವರು ಕೋಮುವಾದಿಗಳ ಜೊತೆಗೆ ಸೇರ್ಕತ್ತಾವ್ರೆ ಅಂತ ಕಾಂಗ್ರೆಸ್ ನಾಯಕರೇ ಒಂದಷ್ಟು ಜನ ಅಥವಾ ಮುಸ್ಲಿಂ ನಾಯಕರು ಗುಡುಕ್ತಾವ್ರೆ ಸಂಪೂರ್ಣವಾಗಿ ಮುಸ್ಲಿಂ ಓಟ್ಗಳು ಬಿ ಜೆ ಜೆ ಡಿ ಎಸ್ಸಿಂದ ಇಂದ ದೂರ ಆಗ್ತಾಯಿದೆ ಜೆ ಡಿ ಎಸ್ಸಿಂದಲೇ ಇಂದಲೇ ದೂರ ಆದಮೇಲೆ ಅವ್ರೇನು ತಗೊಂಡು ಹೋಗ್ಬಿಟ್ಟು ಬಿ ಜೆ ಪಿಗೆ ಒತ್ತುತ್ತಾರೆ ಹ್ಞೂ ಆಬ್ವಿಯಸ್ಲಿ ಅದು ಕಾಂಗ್ರೆಸ್ಸಿಗೆ ಪ್ಲಸ್ ಆಗ್ಬೋದು ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಈಗ ಜನಮತ ಪೋಲ್ಸ್ ಬಿ ಜೆ ಪಿಗೆ ಖುಷಿ ವಿಚಾರ ಖುಷ್ ಖಬರ್ ಫಾರ್ ಬಿ ಜೆ ಪಿ ಆದರೆ ರಿಸಲ್ಟ್ ಏನು ಬೇಕಾರಾಗ ಆಮೇಲೆ ಇನ್ನೊಂದು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಯಾಕಂದರೆ ಸ್ಟೇಟ್ ಸ್ಟಾರ್ಟ್ಸ್ನ ನೀವು ವಿಂಡದಲ್ಲಿ ನೋಡ್ತಿರ್ತೀರ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಹದಿನೈದರಿಂದ ಹದಿನೇಳು ಅಂತ ಹೇಳೋರೆ ಕಾಂಗ್ರೆಸ್ಗೆ ಎಷ್ಟು ಅಂತ ಹೇಳಿಲ್ಲ ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸೇರಿ ಹದಿನೈದರಿಂದ ಹದಿನೇಳ ಕ್ಲಾರಿಟಿ ಕೊಟ್ಟಿಲ್ಲ ಅಥವಾ ಬರೀ ಬಿ ಜೆ ಪಿದೇ ಯಾಕೆ ಕೊಟ್ಟರು ಬಿ ಜೆ ಪಿ ಪರವಾದ ಸರ್ವೆನಾ ಗೊತ್ತಿಲ್ಲ ಇವೆಲ್ಲಕ್ಕೂ ಉತ್ತರ ಸಿಗಬೇಕಾಗುತ್ತೆ ಆದರೆ ಈಗ ಸಾಕಷ್ಟು ನ್ಯಾಷನಲ್ ಮೀಡಿಯಾದಲ್ಲಿ ಸಾಕಷ್ಟು ನ್ಯಾಷನಲ್ ಸರ್ವೆಗಳು ಬರ್ತಾ ಇದೆ ಇಡೀ ದೇಶವನ್ನು ತೆಗೆದುಕೊಂಡಾಗ ಎನ್ ಡಿ ಎಗೆ ಮತ್ತು ಬಿ ಜೆ ಪಿಗೆ ಪ್ಲಸ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಚುನಾವಣೆಗೆ ಇನ್ನೂ ಆರೇಳು ತಿಂಗಳಿದೆ ಏಳೆಂಟು ತಿಂಗಳಿದೆ ಪ್ರತಿ ತಿಂಗಳಲ್ಲಿ ಟ್ರೆಂಡ್ ಬದಲಾಗುತ್ತಾ ಹೋಗುತ್ತೆ ಬದಲಾದಂತೆ ಬದಲಾದಂತೆ ಇಂಡಿಯಾ ಮೈತ್ರಿಕೂಟ ರೈಸ್ ಆಗಲೂಬಹುದು ಅಥವಾ ಇಂಡಿಯಾ ಮೈತ್ರಿಕೂಟದಲ್ಲಿ ಒಡಕುಂಟಾಗಿ ಅದು ಎಗೆ ಮತ್ತಷ್ಟು ಪ್ಲಸ್ ಆಗಲೂಬಹುದು ಎಲ್ಲಕ್ಕೂ ಕೂಡ ಕಾಲ ಉತ್ತರಿಸುತ್ತೆ ಸದ್ಯ ಬಿ ಜೆ ಪಿಗರು ಕರ್ನಾಟಕದ ಸ್ವಲ್ಪ ಖುಷಿ ಪಡ್ಬೋದು ಆದರೆ ಅದಕ್ಕಿಂತ ಮೊದಲು ದಯವಿಟ್ಟು ಯಾರು ಪ್ರತಿಪಕ್ಷ ನಾಯಕರು ಯಾರು ರಾಜ್ಯಾಧ್ಯಕ್ಷರು ಬದಲಾಗೋಂಗಿದ್ರೆ ಅನೌನ್ಸ್ ಮಾಡಿದ್ರೆ ಬಿ ಜೆ ಪಿಗೆ ಬೂಸ್ಟು ಇಲ್ಲ ಬಿ ಜೆ ಪಿನ ಜನ ಸೋಲಿಸಲ್ಲ ಬಿ ಜೆ ಪಿಗರೇ ಸೋಲಿಸ್ತಾರೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು